ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ತಾಲೂಕಿನ ಬೆಳ್ಳಾವಿ ಗ್ರಾಮದ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿನ ಚರಂಡಿಯಲ್ಲಿ ಕೊಳಚೆ ನೀರು ತುಂಬಿದ್ದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕುಳಿತು ಪರೀಕ್ಷೆ ಬರೆಯಲಾರದಂತಹ ದುರ್ವಾಸನೆ ಬೀರುತ್ತಿದೆ ಅಂತ ಸ್ಥಳೀಯರು ದೂರಿದ್ದಾರೆ. ತುಮಕೂರು ತಾಲೂಕಿನ ಬೆಳ್ಳಾವಿ ಗ್ರಾಮದಲ್ಲಿರುವ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದ ಚರಂಡಿಯಲ್ಲಿ ಕೊಳಚೆ ನೀರು ತುಂಬಿದ್ದು ದುರ್ವಾಸನೆ ಬೀರುತ್ತಿದೆ. ಇನ್ನು ವ್ಯವಸ್ಥಿತ ಚರಂಡಿ ಸೌಲಭ್ಯ ಇಲ್ಲದ ಕಾರಣ ಚರಂಡಿ ನೀರು ನಿಂತಲ್ಲಿಯೇ ಕೊಳೆತು ದುರ್ವಾಸನೆ ಬೀರುತ್ತಿದೆ. ಚರಂಡಿಯಲ್ಲಿರುವ ಕೊಳಚೆಯನ್ನ ಸ್ವಚ್ಛಗೊಳಿಸಿ ಮೂರ್ನಾಲ್ಕು ತಿಂಗಳುಗಳೇ ಆಗಿದ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇತ್ತಾಕೆ ಅರೆಯನ್ನುತ್ತಿಲ್ಲ. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಸ್ವಚ್ಛತೆಗೂ ಚುನಾವಣಾ ನೀತಿ ಸಂಹಿತೆಯ ಗ್ರಹಣ ಹಿಡಿದಿದೆಯಾ ಎಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯ ಇದ್ದ ಕಾಡುಗೊಲ್ಲ ಸಮುದಾಯ ಹಿತ ಕಾಪಾಡುವ ಪಕ್ಷಕ್ಕೆ ನಮ್ಮ ಬೆಂಬಲ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಸ್ಮಿತೆ ಹೋರಾಟ ಸಮಿತಿ ಅಧ್ಯಕ್ಷರಾದ ಜೆಕೆ ನಾಗಣ್ಣ ತುಮಕೂರಿನಲ್ಲಿ ತಿಳಿಸಿದರು. ಪಕ್ಷಕ್ಕಿಂತ ಸಮುದಾಯದ ಹಿತ ಮುಖ್ಯವಾಗಿದ್ದು ಕಾಡುಗೊಲ್ಲ ಸಮುದಾಯದ ಹಿತ ಕಾಪಾಡುವ ಪಕ್ಷಕ್ಕೆ ನಮ್ಮ ಬೆಂಬಲ ನೀಡಲಾಗುವುದು. ಕಾಂಗ್ರೆಸ್ ಬಿಜೆಪಿ ಕೆಸರಚಾಟದಲ್ಲಿ ಕಾಡುಗೊಲ್ಲ ಶೋಷಿತ ಸಮುದಾಯ ಪರಿತಪಿಸಿದೆ. ಯಾರು ನಮ್ಮ ಸಮುದಾಯವನ್ನ ಮುನ್ನಡೆಸುತ್ತಾರೋ ಅವರಿಗೆ ಆದ್ಯತೆ ನೀಡಲಾಗುವುದು. ನಮ್ಮ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗೆ ಪೂರಕವಾಗಿ ಕೆಲಸ ಮಾಡುವಂತಹ ಪಕ್ಷಕ್ಕೆ ನಮ್ಮ ಸಮುದಾಯದ ಮತ ಸೀಮಿತವಾಗಿದೆ. ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಕಾಡುಗೊಲ್ಲ ಸಮುದಾಯಕ್ಕೆ ದ್ರೋಹ ಮಾಡಿದ್ದಾರೆ, ಹಾಗಾಗಿ ಅಂತವರಿಂದ ಸಮುದಾಯಕ್ಕೆ ಯಾವುದೇ ಲಾಭವಿಲ್ಲ ಎಂದು ತಿಳಿಸಿದರು. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಒಂದು ಮುಂಚೂಣಿ ಪಕ್ಷ ಅಂತ ಹೇಳಿಕೊಳ್ಳುತ್ತೆ. ಇವರಿಗೆ ಸಾಮಾಜಿಕ ನ್ಯಾಯ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಡುಗೊಲ್ಲರು ಮತದಾರರಿದ್ದಾರೆ. ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ಅಸೆಂಬ್ಲಿಗೆ ಟಿಕೆಟ್ ಕೊಟ್ಟವರಾಗಿತ್ತು. ಅಸೆಂಬ್ಲಿಗೆ ಟಿಕೆಟ್ ಕೊಡುವಂತ ಕೆಲಸ ಆಗಿಲ್ಲ. ಮತ್ತಿವತ್ತು ಅದೇ ಕಾಡುಗೊಲ್ಲರು ಮತಗಳನ್ನ ಕೇಳ್ತಾರಲ್ಲ, ಇವರೆಷ್ಟು ಕಾಡುಗೊಲ್ಲರನ್ನ ಎಷ್ಟು ಮಾಡಿಸ್ತೀವಿ ಅನ್ನೋ ವಿಚಾರದಲ್ಲಿ ಕಾಳಜಿಯನ್ನು ತೋರಿಸ್ತಾರೆ ಅನ್ನೋದನ್ನೇ ಇವತ್ತು ನಮ್ಮ ಚುನಾವಣೆಗೆ ಮತದಾನ ಆಗ್ಬೇಕಾಗುತ್ತೆ. ಹಾಗಾಗಿ ನಮ್ಮದು ಪಕ್ಷಕ್ಕಿಂತ ಕೂಡ ಇರಲಿ, ನಮ್ಮ ಸಮುದಾಯದ ಹಿತ ಮುಖ್ಯ ಆಗೋದ್ರಿಂದ ನಿಮ್ಮಂತ ಹೇಳ್ತಾರೆ. ಇತ್ತೀಚೆಗೆ ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ್ದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಜಿಲ್ಲಾ ಒಕ್ಕಲಿಗ ಮತದಾರರು ಮಾರ್ಮಿಕವಾಗಿ ಉತ್ತರ ನೀಡಲಿದ್ದಾರೆ ಎಂದು ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡ ಬ್ಯಾಟರಂಗೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಎನ್ ರಾಜಣ್ಣ ಭಾಷಣ ಮಾಡುವ ಭರದಲ್ಲಿ ದೇಶವೇ ಗೌರವಿಸುವ ದೇವೇಗೌಡರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ಅವರ ತೇಜೋವಧೆ ಮಾಡುತ್ತಿದ್ದಾರೆ. ದೇವೇಗೌಡರ ಬಗ್ಗೆ ಮಾತನಾಡಿ ನಿಮ್ಮ ಗೌರವ ಕಳೆದುಕೊಳ್ಳಬೇಡಿ, ಹಾಗೂ ನಮ್ಮ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರ ವಿರುದ್ಧವಾಗಿಯೂ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ಮತ್ತು ವೈಯಕ್ತಿಕ ನಿಂದನೆ ಅವರ ಕಾಂಗ್ರೆಸ್ ಸಂಸ್ಕೃತಿಯನ್ನ ಪ್ರದರ್ಶಿಸುತ್ತದೆ. ಈ ಕೂಡಲೇ ಕೆಎನ್ ರಾಜಣ್ಣ ಅವರು ದೇವೇಗೌಡರಿಗೆ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ತುಮಕೂರು ಮಾತ್ರವಲ್ಲದೆ ಹಾಸನದಲ್ಲೂ ಒಕ್ಕಲಿಗ ಮತದಾರರು ತಕ್ಕ ಪಾಠ ಕಲಿಸಲು ಸಿದ್ಧರಾಗಿದ್ದಾರೆ ಎಂದರು. ನೀವು ಈ ಮಾತಾಡಿರೋದಕ್ಕೆ ಮತ್ತು ಮುಂದುವರೆದ್ರೆ ತುಮಕೂರು ಜಿಲ್ಲೆಯ ಜನಾಂಗ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುತ್ತೆ. ಈಗಾಗಲೇ ಇಡೀ ಜಿಲ್ಲೆಯ ಜನಾಂಗ ನಿರ್ಧಾರ ಮಾಡಿದೆ, ನಿಮ್ಮ ಹೇಳಿಕೆಗೆ ನಾವು ಮಾರ್ಮಿಕ ಉತ್ತರ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಹಾಗಾಗಿ ರಾಜಣ್ಣನವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಜೊತೆಗೆ ಪರಮೇಶ್ವರ್ ಅವರು ಮತ್ತು ಶ್ರೀನಿವಾಸ್ ಅವರು ನಮ್ಮ ಅಭ್ಯರ್ಥಿಯ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ತಾವೆಲ್ಲ ರಾಜಕಾರಣಿಗಳಿದ್ದೀರಿ, ಬಹಳ ಅನುಭವ ಇದೆ. ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಯಾರಾದರೂ ಮಾತನಾಡಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ? ಹಾಗೆ ನಮ್ಮ ಅಭ್ಯರ್ಥಿ ಸೋಮಣ್ಣ ಅವ್ರ ಬಗ್ಗೆನೂ ಕೂಡ ವೈಯಕ್ತಿಕವಾಗಿ ನೀವು ಮಾತನಾಡಬಾರ್ದು. ತುಮಕೂರು ಜಿಲ್ಲೆಯ ಜನ ಡಿಸೈಡ್ ಮಾಡಿದ್ದಾರೆ, ತುಮಕೂರು ಜಿಲ್ಲೆಯವರೇ ಅಂತೇಳಿ ಸೋಮಣ್ಣವ್ರನ್ನ ಕನ್ಸಿಡರ್ ಮಾಡಿದ್ದಾರೆ. ಇವಾಗ ನೀವು ಪದೇ ಪದೇ ಹೊರಗಿನವರು ಹೊರಗಿನವರು ಸೋಮಣ್ಣವ್ರು ಹಾಗೆ ಹೀಗೆ ಅಂತ ವೈಯಕ್ತಿಕವಾಗಿ ತಾವೇನು ಬಳಸ್ತಿದ್ದೀರಿ, ಈಗ ತುಮಕೂರು ಜಿಲ್ಲೆಯವರೇ ಆಗಿಬಿಟ್ಟಿದ್ದಾರೆ. ಹಾಗೆ ಹೇಳಕ್ ಹೋದ್ರೆ ಪರಮೇಶ್ವರ್ ಅವರು ಹೊರಗಿನವರೇ ಹೋಗಿ ಕುಣಿಗಲ್ ತಾಲೂಕಿನವರೋಗಿ ಕೋಟಿಗೆರೆಯಲ್ಲಿ ಎಂ ಎಲ್ ಎ ಆಗಲಿಲ್ವಾ, ಮಧ್ಯದಲ್ಲಿ ಎಂ ಎಲ್ ಎ ಆಗಲಿಲ್ವಾ ರಾಜಣ್ಣ ಅವರು? ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ರವೀಶ್, ಬೆಳ್ಳಿ ಲೋಕೇಶ್, ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್, ಸದಾಶಿವು, ದೇವರಾಜು ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು.
ಶಿರಾ ತಾಲೂಕಿನ ಹೊನ್ನಗೊಂಡನಹಳ್ಳಿ ಗೊಲ್ಲರಹಟ್ಟಿಯ ಬಿಸಿಎಂ ಹಾಸ್ಟೆಲ್ ಆವರಣದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಶಿರಾ ತಾಲೂಕಿನ ಹೊನ್ನಗೊಂಡನಹಳ್ಳಿ ಗೊಲ್ಲರಹಟ್ಟಿ ಬಿಸಿಎಂ ಹಾಸ್ಟೆಲ್ ಆವರಣ ಹೊನ್ನಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಶ್ರೀ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ನಿರ್ವಹಣಾ ಸೇವಾ ಟ್ರಸ್ಟ್ ಗೊಲ್ಲರಹಟ್ಟಿ ಹಾಗೂ ಪಾವಗಡ ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಇನ್ಫೋಸಿಸ್ ಫೌಂಡೇಶನ್ ಸಹಕಾರದೊಂದಿಗೆ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ರಾಮಕೃಷ್ಣ ಆಶ್ರಮದ ಜಪಾನಂದ ಸ್ವಾಮೀಜಿ ಮಾತನಾಡಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಜನಪರ ಸೇವೆಯಲ್ಲಿ ಕಾರ್ಯನಿರತವಾಗಿದೆ. ಆಶ್ರಮದ ವತಿಯಿಂದ ಇದುವರೆಗೆ 600,000 ಹೆಚ್ಚು ಜನರಿಗೆ ಔಷಧೋಪಚಾರ ನೀಡಲಾಗಿದೆ. 40,000 ಮಿಗಿಲಾಗಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ನಮ್ಮ ಆತ್ಮೀಯರು ಮತ್ತು ತುಮಕೂರಿನ ವಿಶ್ವವಿದ್ಯಾಲಯದ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂತಹ ಆರ್ಟ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಕರಿಯಣ್ಣಾಜಿಯವರು ತಮ್ಮ ಊರು ತಮ್ಮ ಭಾಗದ ಜನಗಳ ಕಷ್ಟ ನೋಡಿಕೊಂಡು ಇದೊಂದು ಕೆಲಸ ಮಾಡಿಕೊಡಿ ಇಲ್ಲಿ ತಂದು ನಾವು ಬಂದಿದ್ದೀವಿ. ಇದು ಆರಂಭ. ಮುಂದಕ್ಕೆ ಇದನ್ನಿಂದ ಮುಖ್ಯ ವೈದ್ಯಾಧಿಕಾರಿಗಳಾದ ಶ್ರೀ ಡಾಕ್ಟರ್. ಈ ಸಂದರ್ಭದಲ್ಲಿ ಮಕ್ಕಳು ಸೇರಿದಂತೆ ಗ್ರಾಮದ ಹಿರಿಯ ಕಣ್ಣಿನ ನ್ಯೂನತೆಗಳ ತಪಾಸಣೆ ಹಾಗೂ ಚಿಕಿತ್ಸೆ ಮಾರ್ಗದರ್ಶನ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಹೊನ್ನಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಶ್ರೀ ಕದರಿ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ದಕ್ಷಿಣ ಕಾಶಿ ಶಿವಗಂಗೆ ಹಲವಾರು ಮಠಾಧೀಶರ ತಪಸ್ಸು ಮಾಡಿದ ತಪೋಭೂಮಿ, ಇಲ್ಲಿಗೆ ಭೇಟಿ ನೀಡಿದ್ದು ಸಂತಸವಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಹೇಳಿದ್ದಾರೆ. ದಕ್ಷಿಣ ಕಾಶಿ ಶಿವಗಂಗೆ ಹಲವಾರು ಮಠಾಧೀಶರ ತಪಸ್ಸು ಮಾಡಿದ ತಪೋಭೂಮಿ, ಇಲ್ಲಿಗೆ ಭೇಟಿ ನೀಡಿದ್ದು ಸಂತಸವಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಹೇಳಿದ್ರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕಂಬಾಳು ಮಠ ಹಾಗೂ ಶಿವಗಂಗೆ ಹೊನ್ನಮ್ಮ ಗವಿ ಮಠಕ್ಕೆ ಶುಕ್ರವಾರ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಕಂಬಾಳುವಿನ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಹೊನ್ನಮ್ಮ ಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಬಂಡೆ ಮಠದ ಮಹಾಲಿಂಗ ಸ್ವಾಮೀಜಿ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಕ್ಷಾರಾಮಯ್ಯ, ಯುವಕರು ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಯುವಕರು ಒಗ್ಗಟ್ಟಾಗಿರುತ್ತಾರೆ. ಸ್ಥಳೀಯ ನೆಲಮಂಗಲ ಶಾಸಕರು ಕ್ರಿಯಾಶೀಲವಾಗಿರುವುದು ಸಹಕಾರಿಯಾಗಿದೆ. ಧರ್ಮ ಅಧರ್ಮ ಸತ್ಯಮಿತ್ಯಗಳ ನಡುವೆ ಚುನಾವಣೆ ಇದಾಗಲಿದೆ ಎಂದರು. ಇವತ್ತು ನೆಲಮಂಗಲ ಕ್ಷೇತ್ರದ ನಮ್ಮ ಶಾಸಕರ ಜೊತೆ ಮಠಗಳಿಗೆ ಭೇಟಿ ಮಾಡಿ ಗುರುಗಳ ಆಶೀರ್ವಾದ ಪಡೆದು ಈ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಜನರ ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡುವಂಥ ನಾಯಕರುಗಳಿಗೆ ಇನ್ನೂ ಶಕ್ತಿ ಕೊಡಬೇಕು ಅಂತ ಸ್ವಾಮಿಗಳಿಗೆ ಕೇಳಿಕೊಂಡಿದ್ದೀವಿ. ಅದೇ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು ನಮ್ಮ ಸ್ವಾಮಿಗಳ ಒಂದು ದರ್ಶನ ಮಾಡಿಕೊಂಡು ಜನರಿಗೆ ಒಳ್ಳೆ ಕಾರ್ಯಗಳು ಮಾಡಬೇಕು, ಒಳ್ಳೆ ಕರ್ತವ್ಯಗಳು ಮಾಡಬೇಕು ಅಂತ ಇವತ್ತು ನಾವೇ ಬೇಡ್ಕೊಂಡಿದ್ದೀವಿ. ಮೂರು ಚುನಾವಣೆಗಳಲ್ಲಿ ಜನ ತೀರ್ಮಾನ ಮಾಡಿ ಕೆಲಸಗಾರರಿಗೆ ಮತ್ತು ಸುಳ್ಳು ಹೇಳುವವರಿಗೆ ಒಳ್ಳೆ ಡಿಫ್ರೆನ್ಸ್ ತೋರಿಸ್ತಾರೆ. ಸರ್, ಯುವಕರು ಹೆಚ್ಚಾಗಿ ನಿಮ್ಮ ಜೊತೆ ಇದ್ದಾರೆ, ಒಂದು ಕಡೆ ಹತಾಶ್ರಮವಾದ ಗಳಗಳನ್ನೇ ಹತ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಿ ಸರ್? ಪದ್ಯದಲ್ಲಿ ಎಂ ಟಿ ವಿ ನಾಗರಾಜ್ ಅವರು ಅವರೇ ನಗ್ತಾ ಇದ್ದಾರೆ, ಮತ್ತು ಬಸವರಾಜ್ ಅವರು ನಗ್ತಾ ಇದ್ದಾರೆ ಪದ್ಯದಲ್ಲಿ. ಅವ್ರನ್ನ ಕೇಳಿದ್ರೆ ಅದು ಸ್ವಲ್ಪ ಉತ್ತಮ ಅನಿಸುತ್ತೆ ನನಗೆ. ಓಕೆ ಸರ್, ಒಟ್ಟಾರಿಯಾಗಿ ಕೊನೆಯದಾಗಿ ಈ ಮಠಗಳಿಗೆ ಭೇಟಿ ಕೊಟ್ಟಾಗ ಏನನ್ಸುತ್ತೆ ಸರ್ ನಿಮಗೆ? ಅಷ್ಟೊಂದು ಪಾಸಿಟಿವ್ ಎನರ್ಜಿ ಎಲ್ಲ ಕಡೆಯಿಂದ ಬರುತ್ತದು. 100,000 ಜನ 1,000,000 ಜನ ಮಕ್ಕಳು ಇಲ್ಲೆಲ್ಲ ಓದಿ ಬೆಳೆದು ಬೇರೆ ಬೇರೆ ಮಠಗಳಲ್ಲಿ ಅವರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಸಮಾಜಕ್ಕೆ ಇಂಥ ಸೇವೆಗಳ ಅವಶ್ಯಕತೆ ಇದೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಇಂಥ ಮಠಗಳಿಗೆ ಇನ್ನೂ ಶಕ್ತಿ ತುಂಬಿ ಇನ್ನೂ ಕೆಲಸ ಮಾಡಿಸ್ಬೇಕು ಅಂತ ಒಂದು ಆಸೆ ಅನಿಸುತ್ತೆ. ನಮ್ಮ ಸ್ಟಾರ್ ಪ್ರಚಾರಕರು, ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು ಹೌದು, ಇವರೇ ನಮ್ಮ ಸ್ಟಾರ್ ಪ್ರಚಾರಕರಲ್ಲಿ ನಾವು ನಮ್ಮ ನೀವುಗಳ ನಮ್ಮ ನಿಮ್ಮಲ್ಲಿ ಎಲ್ಲ ಒತ್ತ ದಬ್ಬಾಳಿಕೆ ಬಂದಿರುತ್ತೆ. ಇದು ಮಾಡಿಬಿಡಿ ಅದು ಮಾಡಿದ್ದು ಎಲ್ಲ ಚಾನಲ್ಗಳು ಇದ್ದೀರಿ, ಅಲ್ಲಿ ಪೋಸ್ಟ್ ಮಾಡಿಬಿಡಿ ಅಂತ ನಿಮಗೆ ಬರುತ್ತೆ. ನಿಮಗೆ ಗೊತ್ತು ಫ್ರೀಡಮ್, ಈ ಒಂದು ಡೆಮಾಕ್ರೆಸಿ ಇರೋದು, ಮೀಡಿಯಾ ಫ್ರೀಡಮ್ ಇರೋದು ಬರೀ ಕಾಂಗ್ರೆಸ್ ಪಕ್ಷದಿಂದ. ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರಾದ ರಕ್ಷಾರಾಮಯ್ಯ ಗೆಲುವು ಸಾಧಿಸಲಿದ್ದಾರೆ. ಕಾರ್ಯಕರ್ತರ ಒಗ್ಗಟ್ಟು ಇಡೀ ಕ್ಷೇತ್ರದಲ್ಲಿ ಎದ್ದು ಕಾಣುತ್ತಿದೆ. ವಿಧಾನಸಭೆ ಚುನಾವಣೆಯಂತೆ ಎಲ್ಲಾ ಕಾರ್ಯಕರ್ತರು ಸಂಘಟಿತರಾಗಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ಬ್ಲಾಕ್ ಅಧ್ಯಕ್ಷ ವಜ್ರಕಟ್ಟೆಪಾಳ್ಯ ನಾಗರಾಜು, ಅಗಳಕುಪ್ಪೆ ಗೋವಿಂದರಾಜು, ಲಕ್ಕೆನಹಳ್ಳಿ ಹನುಮಂತರಾಜು, ಯೂತ್ ಕಾಂಗ್ರೆಸ್ನ ಕಿರಣ್ ಕುಮಾರ್, ಲೋಕೇಶ್, ಸೋಂಪುರ ತ್ಯಾಮಗೊಂಡ್ಲು ಭಾಗದ ಮುಖಂಡರು ಇದ್ದರು.
ತಗ್ಗಿ ಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘ ಕುಡಿಯುವ ನೀರಿನ ಅರವಟಿಕೆಯನ್ನ ಸಂಘದ ಅಧ್ಯಕ್ಷರಾದ ಶಬೀರ್ ಪಾಷಾ ಹಾಗೂ ಉಪಾಧ್ಯಕ್ಷರಾದ ಇಕ್ಬಾಲ್ ಪಾಷಾ ಉದ್ಘಾಟಿಸಿದ್ರು. ಕುಡಿಯುವ ನೀರಿನ ಅರವಟಿಕೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೀರಿನ ಅರವಟಿಗೆ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ನಮ್ಮ ಸಂಘಟನೆಯಿಂದ ಮಾನ್ವಿ ತಾಲೂಕಿನಲ್ಲಿ ಎರಡು ಕಡೆ ನೀರಿನ ಅರವಟಿಗೆ ಮಾಡಿದ್ದೇವೆ. ಆಸ್ಪತ್ರೆಗೆ ಹಾಗೂ ಬ್ಯಾಂಕುಗಳಿಗೆ ಹಳ್ಳಿಯಿಂದ ಬರುವಂತಹ ಸಾರ್ವಜನಿಕರಿಗೆ ಹಾಗೂ ಪಟ್ಟಣದ ಜನರಿಗೆ ಅನುಕೂಲವಾಗಲಿ ಎಂದು ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭಿಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ತಾಲೂಕು ಉಪಾಧ್ಯಕ್ಷರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀರಿನ ಅರವಟಿಗೆ ಪ್ರಾರಂಭ ಮಾಡಲಾಗಿದೆ. ನಮ್ಮ ಭಾಗದಲ್ಲಿ ರಾಯಚೂರು, ಗುಲ್ಬರ್ಗ, ಬಳ್ಳಾರಿ ಈ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವಂಥ ಕಾರಣಗಳಿಂದ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಎರಡು ಕಡೆ ನೀರನ್ನು ಅರವಟಿಗೆ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿಯೊಂದು ಪ್ರಾರಂಭ ಮಾಡಿದ್ದೇವೆ, ಮಲ್ಲಿಕಾರ್ಜುನ ಚಿತ್ರ ಮಂದಿರ, ಇನ್ನೊಂದು ಹಳೆ ಅಮೃತಸರ ಭವನ ಏನಿದೆ ಅಲ್ಲಿ ವಿದ್ಯುತ್ ಮೆಕ್ಯಾನಿಕ್ ಅಧ್ಯಕ್ಷರು ಅವರು ಅಲ್ಲಿಂದ ಅಲ್ಲೊಂದು ಪ್ರಾರಂಭ ಮಾಡ್ತೇವೆ. ಪ್ರತಿ ವರ್ಷ ಇಲ್ಲಿ ಬರುವಂಥ ಆಸ್ಪತ್ರೆ ಹಾಗೂ ಬ್ಯಾಂಕುಗಳಿಗೆ ಹಾಗೂ ಚಲನಚಿತ್ರ ಮಂದಿರಕ್ಕೆ ಬರುವಂಥ ಎಲ್ಲ ಹಳ್ಳಿ ಊರಿನಿಂದ ಬರುವಂಥ ಎಲ್ಲರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ 2.0 ಕೋಲಾರ ಜಿಲ್ಲೆ ಮುಳಬಾಗಿಲು ನಗರಕ್ಕೆ ಆಗಮಿಸಿದ್ದು, ನಗರದ ಪ್ರಖ್ಯಾತ ಹೈದರಾಲಿ ದರ್ಗಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಇನ್ನಷ್ಟು ಕಾಂಗ್ರೆಸ್ ನಾಯಕರು ಪ್ರಾರ್ಥನೆ ಸಲ್ಲಿಸಿದರು. ಹೈದರಾಲಿ ದರ್ಗಾಗೆ ಭೇಟಿ ನೀಡಿದ ನಂತರ ಮುಳಬಾಗಿಲು ನಗರದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಿಎಂ ಡಿಸಿಎಂ ಮಾಲಾರ್ಪಣೆ ಮಾಡಿದರು. ಟಿಬಿ ಜಯಚಂದ್ರ, ಸಚಿವರಾದ ಸುಧಾಕರ್, ಬೈರತಿ ಸುರೇಶ್, ಕೋಲಾರ ಅಭ್ಯರ್ಥಿ ಕೆವಿ ಗೌತಮ್, ಶಾಸಕರಾದ ಕೊತ್ತೂರು ಮಂಜುನಾಥ್, ನಂಜೇಗೌಡ, ಎಸ್ಎ ನಾರಾಯಣಸ್ವಾಮಿ, ನಜೀರ್ ಅಹಮದ್, ಅನಿಲ್ ಕುಮಾರ್ ಸಾಥ್ ನೀಡಿದರು. ಬಳಿಕ ಮುಳಬಾಗಿಲು ನಗರದ ಮುಖ್ಯ ರಸ್ತೆಯಲ್ಲಿ ಸಿಎಂ ರೋಡ್ ಶೋ ನಡೆಸಿದರು. ಪ್ರಜಾಧ್ವನಿ ಯಾತ್ರೆ 2.0 ಬಹಿರಂಗ ಸಭೆಗೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ದರು. ಆದರೆ ಯಾತ್ರೆಗೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಕೆಜಿಎಫ್ ಕಾಂಗ್ರೆಸ್ ಶಾಸಕಿ ರೂಪಾ ಶಶಿಧರ್ ಆಗಮಿಸದೆ ದೂರು ಉಳಿದಿದ್ದು, ಕೋಲಾರದ ಬಣ ರಾಜಕೀಯದ ಮುನಿಸು ಎದ್ದು ಕಾಣುತ್ತಿದೆ. ಇಂದು ಬಿಜೆಪಿ ಸಂಸ್ಥಾನ ದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೂತ್ ಮಠದ ಕಾರ್ಯಕರ್ತರ ಮನೆಗಳ ಮೇಲೆ ಪಕ್ಷದ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಸಂಸ್ಥಾನ ದಿನದ ಅಂಗವಾಗಿ ಬಿಜೆಪಿ ಕೇಂದ್ರ ಸಮಿತಿ ನೀಡಿರುವಂತೆ ಎಲ್ಲಾ ಕಾರ್ಯಕರ್ತರ ಮನೆಗಳ ಮೇಲೆ ಪಕ್ಷದ ಧ್ವಜಾರೋಹಣ ಮಾಡಿ ಭೂತ್ ಮಟ್ಟದಲ್ಲಿನ ಕಾರ್ಯಕರ್ತರಿಗೆ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಭೂತ್ ಅಧ್ಯಕ್ಷ ನಾರಾಯಣಸ್ವಾಮಿ ಮನೆ ಮೇಲೆ ಪಕ್ಷದ ಧ್ವಜಾರೋಹಣ ಮಾಡಿ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಜನಸಂಘದಿಂದ ಕೇವಲ ಇಬ್ಬರು ಮಾತ್ರ ಸದಸ್ಯರಿದ್ದರು. ಅದೇ ಜನಸಂಘವನ್ನ ಬಿಜೆಪಿ ಪಕ್ಷವನ್ನಾಗಿ ಪರಿವರ್ತಿಸಿದ ನಂತರ ಒಂದೊಂದೇ ಹಂತದಲ್ಲಿ ಬೆಳೆಯುತ್ತಾ ಬಂದ ಬಿಜೆಪಿ ಇವತ್ತು 400 ಸೀಟ್ಗಳನ್ನ ಗೆಲ್ಲುವಂತಹ ಬೃಹದಾಕಾರದ ಪಕ್ಷವಾಗಿ ಹೊರಹೊಮ್ಮಿದ್ದು ವಿಶ್ವದಲ್ಲಿಯೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಎಂದರು. ಪ್ರತಿ ಬೂತ್ ಅಧ್ಯಕ್ಷ ಮೇಲೆ ಇರ್ಬೋದು, ಶಕ್ತಿ ಕೇಂದ್ರದ ಅಧ್ಯಕ್ಷ ಒಂದು ಮನೆ ಮೇಲೆ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ನಾಯಕರು ಸಾಮಾನ್ಯ ಕಾರ್ಯಕರ್ತರು ಸಹ ಇವತ್ತು ಮನೆ ಮೇಲೆ ಫ್ಲಾಗ್ ವಿನ್ಯಾಸನ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಹುಟ್ಟುಹಬ್ಬದ ದಿವಸ ಸ್ಥಾಪನಾ ದಿನಕ್ಕೆ ಒಂದು ನಮನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಬೆಳಗ್ಗೆ ಕೂಡ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮನೆಯ ಮೇಲೆ ಕೂಡ ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಆಫೀಸ್ನಲ್ಲೂ ಕೂಡ ಫ್ಲಾಗ್ ಹಾಯಿಸ್ಟನ್ನ ಮಾಡಿ ಅವರು ಮುಂದಿನ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸ್ಥಾಪನಾ ದಿವಸ. ಏನು ಕೇವಲ ಇಬ್ಬರು ಇರ್ತಕ್ಕಂಥ ಹಿಂದೆ ಇಬ್ಬರು ಎಂ ಪಿಗಳಿರ್ತಾ ಇದ್ರು,
ನಮ್ಮ ಈ ಒಂದು ಭಾರತೀಯ ಜನತಾ ಪಕ್ಷದ ಸ್ಥಾಪನೆಯಾಗಿದ್ದು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ನೇತೃತ್ವದಲ್ಲಿ ಅವರು ಹಿಂದಿನ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ನ ಜೊತೆಯಲ್ಲಿ ಇವರು ಮಂತ್ರಿಗಳಾಗಿದ್ದರು. ಅಂತ ಮಂತ್ರಿ ಸ್ಥಾನವನ್ನು ಸಹ ಬಿಟ್ಟು ಹೊಸದಾಗಿ ಇನ್ನು ಈ ವೇಳೆ ಪಕ್ಷದ ಮುಖಂಡರು ಅನು ಆನಂದ್, ಲಕ್ಷ್ಮೀನಾರಾಯಣ ಗುಪ್ತ, ಲಕ್ಷ್ಮೀಪತಿ, ಕಾರ್ಮಿಕ ಸಂಘದ ಅಧ್ಯಕ್ಷ ಮುರಳೀಧರ್ ಇತರರು ಇದ್ದರು. ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ. ಸಾರಿಗೆ ಬಸ್ ಹಾಯ್ದ ಪರಿಣಾಮ ಪಾದಚಾರಿಯೋರ್ವ ಗಂಭೀರವಾಗಿ ಗಾಯಗೊಂಡ ಮೃತಪಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕೆಂಗನೂರು ಗ್ರಾಮದ ಸಂಗೊಳ್ಳಿ ಕ್ರಾಸ್ ಬಳಿ ನಡೆದಿದೆ. ಮೃತನನ್ನ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಡೋಂಬರಿಕೊಪ್ಪ ಗ್ರಾಮದ ವಿಠಲ ಫಕೀರಪ್ಪ ಜಂಗಮ ಎಂದು ಗುರುತಿಸಲಾಗಿದೆ. ಸಾರಿಗೆ ಬಸ್ ದೊಡವಾಡಿಯಿಂದ ಬೈಲಹೊಂಗಲಕ್ಕೆ ಬರುವಾಗ ಸಂಗೊಳ್ಳಿ ಕ್ರಾಸ್ ಬಳಿ ಪಾದಚಾರಿಯು ರಸ್ತೆ ಕ್ರಾಸ್ ಮಾಡುವಾಗ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದನು. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಪ್ರಕರಣ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.